ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಶಾಸ್ತ್ರಿ. ನಾನು ಬೆಂಗಳೂರಿನ ಒಬ್ಬ ಖಗೋಳ ವಿಜ್ಞಾನಿ. ಇದೇ 2020 ಜುಲೈ ತಿಂಗಳಲ್ಲಿ ನಿಯೋವೈಸ್ ಎಂಬ ಬಾಲಚುಕ್ಕಿ ಅಥವಾ ಧೂಮಕೇತು ಆಕಾಶದಲ್ಲಿ ನಮಗೆ ಕಾಣುವಂತೆ ಚಲಿಸುತ್ತಾ ಇದೆ. ನಿಯೋವೈಸ್ನ ಈ ನೈಜ ಚಿತ್ರಗಳನ್ನು ನೋಡಿ. ಬಾಲಚುಕ್ಕಿಗಳು ಅಥವಾ ಧೂಮಕೇತುಗಳು ಅಂದರೇನು? ಈ ಬಾಲಚುಕ್ಕಿ ಯಾಕೆ ಅಷ್ಟೊಂದು ವಿಶೇಷ? ಅದನ್ನು ನಾವು ಹೇಗೆ ಕಣ್ಣಾರೆ ನೋಡ್ಬೋದು? ನನ್ನ ಸ್ನೇಹಿತರಾದ ಇಂಜಿನಿಯರ್ ಮತ್ತು ಹವ್ಯಾಸಿ ಖಗೋಳ ವೀಕ್ಷಕ ಕೀರ್ತಿ ಕಿರಣ್ ಹಾಗೂ ಖಗೋಳ ವಿಜ್ಞಾನಿಯಾದ MN ಸುಂದರ್ ಅವರ ಜೊತೆಗೂಡಿ ಮಾಡಿರುವ ಈ ವಿಡಿಯೋದಲ್ಲಿ ಇವೆಲ್ಲವನ್ನೂ ತಿಳಿಯೋಣ. ಆದರೆ ಮುಂದೆ ಹೋಗುವ ಮುಂಚೆ ಅತೀ ಸ್ಪಷ್ಟ ಮಾಡಬೇಕಾದ ಮೂರು ವಿಷಯಗಳು. ಒಂದು, ಹಲವಾರು ಧೂಮಕೇತುಗಳು ಆಕಾಶದಲ್ಲಿ ಸದಾ ಚಲಿಸುತ್ತಾ ಇರುತ್ತವೆ. ಅವಲ್ಲಿ ನಿಯೋವೈಸ್ನಂತಹ ಕೆಲವು ಬರಿಗಣ್ಣಿಗೆ ಕಾಣಸಿಗುವು. ಎರಡನೇದಾಗಿ, ಧೂಮಕೇತುಗಳನ್ನು ಬರಿಗಣ್ಣಿನಿಂದ ದೂರದರ್ಶಕಗಳ ಮೂಲಕ ಧಾರಾಳ ನೋಡ್ಬೋದು. ಕಿಂಚಿತ್ತೂ ತೊಂದರೆ ಇಲ್ಲ. ಯಾವುದೇ ಧೂಮಕೇತುವು ಯಾವುದೇ ರಾಶಿಯಲ್ಲಿರಲಿ ನಮ್ಮ ಜೀವನದ ಮೇಲೆ ಯಾವ ಪ್ರಭಾವವೂ ಇಲ್ಲ. ಮೂರನೇದಾಗಿ, ನಿಯೋವೈಸ್ ಧೂಮಕೇತುವು ಖಂಡಿತ ಭೂಮಿಯನ್ನು ಅಪ್ಪಳಿಸುವುದಿಲ್ಲ. ಧೂಮಕೇತು ಅಥವಾ ಬಾಲಚುಕ್ಕಿ ಅಂದರೆ ಅನಿಲ ಹಾಗೂ ಧೂಳಿನ ಕಣಗಳ ಆವರಣ ಮತ್ತು ಬಾಲವನ್ನೊಡಗೊಂಡ ಸೌರವ್ಯೂಹದ ಒಂದು ಸಣ್ಣ ಹಿಮಮಯ ಕಾಯ. ಭೂಮಿ, ಶುಕ್ರ, ಮಂಗಳ ಇತ್ಯಾದಿ ಗ್ರಹಗಳಂತೆಯೇ ಅವು ಕೂಡ ಸೂರ್ಯನ ಗುರುತ್ವ ಬಲದಿಂದಾಗಿ ಸೂರ್ಯನ ಸುತ್ತ ಅಂಡಾಕಾರದ ಕಕ್ಷೆಗಳಲ್ಲಿ ಪರಿಭ್ರಮಿಸುತ್ತವೆ. ಆದರೆ ಅವುಗಳ ಶಿರಭಾಗ ಗ್ರಹಗಳಿಗಿಂತ ಸುಮಾರು ಸಣ್ಣದಾಗಿರುತ್ತದೆ ಮತ್ತು ಗೋಳಾಕಾರದ್ದಾಗಿರುವುದಿಲ್ಲ. ಗಾತ್ರವು 100 ಮೀಟರ್ಗಳಿಂದ ಹಿಡಿದು 16 ಕಿಲೋಮೀಟರ್ಗಳಷ್ಟು ಇರಬಹುದು. ನಿಯೋವೈಸ್ ಬಾಲಚುಕ್ಕಿಯು ಜುಲೈ 3 ಪುರರವಿ ಎಂದು ಕರೆಯಲ್ಪಡುವ, ಅಂದರೆ ತನ್ನ ಕಕ್ಷೆಯಲ್ಲಿ ಸೂರ್ಯನಿಗೆ ಅತೀ ಹತ್ತಿರದ ಸ್ಥಳವನ್ನು ಹಾದು ಜುಲೈ 23 ಭೂಮಿಗೆ ಅತೀ ಹತ್ತಿರ, ಅಂದರೆ 103 ಮಿಲಿಯ ಕಿಲೋಮೀಟರ್ಗಳಷ್ಟು, ಅಂದರೆ ಚಂದ್ರನಿಗಿಂತ ಸಾಧಾರಣ 2.5 ದೂರದಿಂದ ಹಾದು ಹೋಗುವುದು. ಈ ಕಾಯಗಳ ಶಿರಭಾಗ ಪ್ರಮುಖವಾಗಿ ಮರಗಟ್ಟಿದ ನೀರಿನಿಂದ ಮಾಡಲ್ಪಟ್ಟಿರುವುದು. ಇತರ ಕೆಲವು ಅನಿಲಗಳು, ಧಾತುಗಳು ಕೂಡ ಘನಸ್ಥಿತಿಯಲ್ಲಿ ಸೇರಿವೆ. ಆದ್ದರಿಂದ ಧೂಮಕೇತುಗಳ ಶಿರಭಾಗವು ಮಂಜುಗಡ್ಡೆಯ ಕೊಳಕು ಉಂಡೆ ಎಂದು ಕರೆಯಲ್ಪಟ್ಟಿದೆ. ಇಂತಹ ಕಾಯಗಳು ಸೂರ್ಯನ ಹತ್ತಿರ ಸರಿದಾಗ ಸೂರ್ಯನ ಶಾಖದಿಂದಾಗಿ ಅವುಗಳಲ್ಲಿರುವ ನೀರು ಕರಗಿ ಆವಿಯಾಗುತ್ತದೆ. ಮರಗಟ್ಟಿದ ಅನಿಲಗಳು ಉತ್ಪತನವಾಗುತ್ತವೆ. ಈ ಆವಿಯಾದ ನೀರಿನ ಕಣಗಳು ಹಾಗೂ ಅನಿಲಗಳು 1000 ಕಿಲೋಮೀಟರ್ಗಳಷ್ಟು ಹರಡಿ ಶಿರವನ್ನು ಆವರಿಸುತ್ತವೆ. ಕ್ರಮೇಣ ಈ ಶಿರಭಾಗದಿಂದ ಹಿಂದೆ ಬಿದ್ದು ಹಾಗೂ ಸೂರ್ಯನ ಅತಿ ತೀಕ್ಷ್ಣ ಪ್ರಕಾಶದ ಬಲದಿಂದಾಗಿ ತಳ್ಳಲ್ಪಟ್ಟು ಅವು ಇನ್ನೂ ದೊಡ್ಡ ಬಾಲಾಕಾರದ ರಚನೆಯನ್ನು ತಾಳುತ್ತವೆ. ಹೀಗೆ ಸೌರವ್ಯೂಹದ ಈ ಸಣ್ಣ ಹಿಮಮಯ ಕಾಯಗಳು ಬಾಲಚುಕ್ಕಿಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಹೀಗೆ ಮನೆಯ ಮಾಡು ಅಥವಾ ಕಿಟಕಿಯಲ್ಲಿನ ಸಂದುಗಳಿಂದ ಬರುವ ಸೂರ್ಯನ ಕಿರಣಗಳಿಂದಾಗಿ ಕೋಣೆಯಲ್ಲಿನ ಧೂಳಿನ ಕಣಗಳು ಅತ್ತಿತ್ತ ಚಲಿಸುತ್ತಾ ಹೊಳೆಯುತ್ತವೋ, ಅದೇ ರೀತಿ ಬಾಲಚುಕ್ಕಿಯ ಬಾಲದಲ್ಲಿನ ಕಣಗಳು ಸೂರ್ಯನ ಪ್ರಕಾಶವನ್ನು ಪ್ರತಿಬಿಂಬಿಸಿ ನಮಗೆ ಬಾಲವು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. ನಿಯೋವೈಸ್ ಬಾಲಚುಕ್ಕಿ ಕೂಡ ಹೀಗೆಯೇ. ಇದನ್ನೆಲ್ಲ ನಾವು ಹೇಗೆ ತಿಳಿದಿದ್ದೇವೆ? ಪ್ರಾಚೀನ ಕಾಲದಲ್ಲಿ ಬೆಳಕಿನ ಮಾಲಿನ್ಯ ಕಡಿಮೆ ಇದ್ದದ್ದರಿಂದ ಆಗಸದ ಕಾಯಗಳು ಅತೀ ಹೆಚ್ಚು ಪ್ರಮಾಣದಲ್ಲಿ ಬರಿಗಣ್ಣಿಗೆ ಕಾಣಿಸುತ್ತಿದ್ದವು. ಅಂದಿನಿಂದಲೂ ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಧೂಮಕೇತುಗಳನ್ನು ನೋಡಿ ಬಣ್ಣಿಸಿ ದಾಖಲೆ ಮಾಡಿರುವುದು ಉಂಟು. ಉದಾಹರಣೆಗೆ, ಕ್ರಿಸ್ತಶಕ 5 ಶೂದ್ರಕನು ಬರೆದ ಮೃಚ್ಛಕಟಿಕ ನಾಟಕದಲ್ಲಿ, ಸಾಮ್ರಾಟ್ ಜಹಾಂಗೀರನ ವೀಕ್ಷಣೆಯ ದಾಖಲೆಗಳಲ್ಲಿ, ಸುಬ್ರಹ್ಮಣ್ಯ ಭಾರತೀಯರ್ ಅವರು 1910 ಹ್ಯಾಲಿ ಬಾಲಚುಕ್ಕಿಯನ್ನು ಸ್ವಾಗತಿಸುತ್ತಾ ಬರೆದ ಕವಿತೆಯಲ್ಲಿ, ಹೀಗೆ ಬಾಲಚುಕ್ಕಿಗಳ ಹಲವಾರು ಉಲ್ಲೇಖಗಳು, ದಾಖಲೆಗಳು ಇವೆ. ಆದರೆ ಒಂದು ಪ್ರಕಾಶಿಸುವ ಚಿತ್ತು ಆಗಸದಲ್ಲಿ ಕಂಡ ಮಾತ್ರಕ್ಕೆ ಅದು ಏನು, ಎಲ್ಲಿಂದ, ಹೇಗೆ, ಯಾಕೆ ಎಂದು ಹೇಳಲು ಸಾಧ್ಯವಿಲ್ಲ. ಅದರ ಲಕ್ಷಣಗಳನ್ನು ನಿಖರವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಅಂದರೆ
ಅದರ ಪ್ರಕಾಶದ ಪ್ರಮಾಣ, ಕಂಡುಬರುವ ದಿಕ್ಕು, ಚಲನೆ, ವೇಗ, ಆಕಾರ, ಬಣ್ಣ, ಇವುಗಳೆಲ್ಲದರ ಬದಲಾವಣೆ, ಬದಲಾವಣೆಗಳ ವೇಗ, ಇವೆಲ್ಲ ತಿಳಿದ ಮೇಲೆಯೇ ಅದರ ನೈಜ ಸ್ವರೂಪ, ಹಿನ್ನೆಲೆಯ ವಿಷಯ ತರ್ಕಿಸಬಹುದು. ಬಾಲಚುಕ್ಕಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಹಾಲಿಧುಮಕೆತು. ಇದನ್ನು ಚೀನಾ, ಇರಾಕ್ ಇತ್ಯಾದಿಗಳಲ್ಲಿ ಕ್ರಿಸ್ತಪೂರ್ವ 240 ಕಂಡ ದಾಖಲೆ ಇದೆ. ಅಂದ ಮಾತ್ರಕ್ಕೆ ಕಂಡವರಿಗೆ ಅದು ಭೂಮಿಯ ವಾತಾವರಣದ ಒಳಗಿನ ಪ್ರಕ್ರಿಯೆಯೋ, ಚಂದ್ರನಿಗಿಂತ ಹತ್ತಿರದ ಕಾಯವೋ, ಸೌರವ್ಯೂಹದೊಳಗಿನ ಕಾಯವೋ, ಆಕಾಶಗಂಗೆಯಲ್ಲಿರುವ ಕಾಯವೋ ಅಥವಾ ಹೊರಗಿನದೋ ಎಂದು ತಿಳಿಯುವುದು ಅಸಾಧ್ಯ. ಆದರೆ ಹಾಲಿ ಎಂಬ ವಿಜ್ಞಾನಿ ಏನು ಮಾಡಿದ್ದಂದರೆ, ಲಭ್ಯವಿದ್ದ ಧೂಮಕೇತುಗಳ ವೀಕ್ಷಣಾ ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ನ್ಯೂಟನ್ನಿನ ಗುರುತ್ವಾಕರ್ಷಣ ಸಿದ್ಧಾಂತದೊಡನೆ ಇವೆಲ್ಲವನ್ನು ಒಟ್ಟಾಗಿ ಪರಿಗಣಿಸಿದನು. ತಾನು 1688 ಕಂಡ ಅದೊಂದು ಧೂಮಕೇತು ಸೂರ್ಯನ ಗುರುತ್ವದಿಂದಾಗಿ ಸೂರ್ಯನ ಸುತ್ತ ಅಂಡಾಕಾರದ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಾ ಇದೆ, ಪುನಃ 1758 ಹತ್ತಿರ ಬಂದು ಕಂಡುಬರುವುದು ಎಂದು ತರ್ಕಿಸಿದನು. ಧೂಮಕೇತುವು ಈತನ ಲೆಕ್ಕಾಚಾರದ ಪ್ರಕಾರವೇ ಆಕಾಶದಲ್ಲಿ ಕಂಡುಬಂತು. ಹ್ಯಾಲಿ ಎಂಬ ಹೆಸರಿಡಲಾಯಿತು. ನನ್ನ ಅಜ್ಜ ಇದು 1910 ತಮ್ಮ ಚಿಕ್ಕಂದಿನಲ್ಲಿ ಕಾಣಿಸಿದ್ದನ್ನು ಹೇಳಿಕೊಳ್ಳುತ್ತಿದ್ದರು. 1986 ಹ್ಯಾಲಿ ಬಾಲಚುಕ್ಕಿ ಪುನಃ ಸೂರ್ಯನ ಸಮೀಪ ಬಂದಾಗ ನಮಗೆಲ್ಲ ಕಂಡು ಬಂದಿತ್ತು. ಆಗ ಗಿಯೊತ್ತೋ ಎಂಬ ವ್ಯೋಮನೌಕೆಯು ಅದರ 600 ಕಿಲೋಮೀಟರ್ಗಳಷ್ಟು ಹತ್ತಿರ ಚಲಿಸಿ ಛಾಯಾಚಿತ್ರಗಳನ್ನು ತೆಗೆಯಿತು. ಬಾಲಚುಕ್ಕಿಯ ಮೇಲ್ಮೈಯಿಂದ ಮರಗಟ್ಟಿದ ದ್ರವ್ಯರಾಶಿ ಉತ್ಪತನಗೊಂಡು ಚಿಮ್ಮಿ ಅದರ ಬಾಲವನ್ನುಂಟು ಮಾಡುವುದು ಎಂದು ಈ ಚಿತ್ರಗಳಿಂದ ತಿಳಿಯಿತು. 2014 ರೊಸೆಟಾ ಎಂಬ ವ್ಯೋಮ ನೌಕೆಯಿಂದ ಹೊರಟ ಫೀಲೆ ಎಂಬ ಉಪನೌಕೆಯು ಚುರ್ಯುಮವ್ ಗೆರಸಿಮೆಂಕ ಎಂಬ ಬಾಲಚುಕ್ಕಿಯ ಶಿರದ ಮೇಲೆ ಇಳಿಯಿತು. ಅತ್ಯಾಧುನಿಕ ತಿಳುವಳಿಕೆಯಿಂದ ಈಗ ನಮಗೆ ಉಲ್ಕಾಪಾತಗಳು ಅಥವಾ ಉಲ್ಕಾಧಾರೆಗಳು ಬಾಲಚುಕ್ಕಿಗಳಿಂದಾಗಿ ಉಂಟಾಗುತ್ತವೆ ಎಂದು ತಿಳಿದಿದೆ. ಬಾಲಚುಕ್ಕಿಯ ಶಿರದಿಂದ ಬೇರ್ಪಟ್ಟ ಕಣಗಳು ಅದರ ಹಿಂದೆ ಬಿದ್ದು ಅದರ ಕಕ್ಷೆಯ ವಲಯದಲ್ಲಿ ತೇಲುತ್ತಿರುತ್ತವೆ. ಭೂಮಿಯು ಬಾಲಚುಕ್ಕಿಯೊಂದರ ಪಥದ ಮೂಲಕ ಚಲಿಸಿದಾಗ ಅಂತಹ 1000 ಕಣಗಳು ನಮ್ಮ ವಾತಾವರಣವನ್ನು ಪ್ರವೇಶಿಸಿ ಗಾಳಿಯೊಂದಿಗಿನ ಘರ್ಷಣೆಯಿಂದಾಗಿ ಉರಿದು ಪ್ರಕಾಶಿಸಿ ಉಲ್ಕೆಗಳಾಗಿ ಕಂಡುಬರುತ್ತವೆ. ಕೆಲವು ಸೆಕೆಂಡುಗಳಲ್ಲಿ ಮಿಂಚಿ ಮಾಯವಾಗುತ್ತವೆ. ಒಂದೆರಡು ರಾತ್ರಿಗಳ ಅಂತರದಲ್ಲಿ 100 ಉಲ್ಕೆಗಳ ಧಾರೆಯೇ ಕಾಣಿಸುತ್ತದೆ. ಕುತೂಹಲಕಾರಿ ವಿಷಯವೇನೆಂದರೆ, ಭೂಮಿಯ ಅಸಾಧಾರಣ ಪ್ರಮಾಣದ ನೀರು 4 ಬಿಲಿಯ ವರ್ಷಗಳ ಹಿಂದೆ ಭೂಮಿಗೆ ಸೆಳೆಯಲ್ಪಟ್ಟ ಬಾಲಚುಕ್ಕಿಗಳಿಂದ ಬಂದಿರುವುದು ಎಂದು ಹಲವಾರು ವಾದಿಸಿದ್ದಾರೆ. ಅತ್ಯಾಧುನಿಕ ತಿಳುವಳಿಕೆಯ ಇನ್ನೊಂದು ಅಂಶವೆಂದರೆ, ಬಾಲಚುಕ್ಕಿಗಳಿಗೆ 2 ಬಾಲಗಳಿರುತ್ತವೆ. ಒಂದು ಧೂಳಿನ ಕಣಗಳಿಂದೊಡಗೂಡಿದ ಬಾಲ. ಈ ಕಣಗಳು ಹಿಂದೆ ಬಿದ್ದು ಸೂರ್ಯನ ಪ್ರಕಾಶದ ಬಲದಿಂದ ತಳ್ಳಲ್ಪಡುತ್ತವೆ. ಇನ್ನೊಂದು ಬಾಲ ಅಯಾನೀಕರಣವಾಗಿರುವ ಅನಿಲ ಕಣಗಳಿಂದ ಮಾಡಲ್ಪಟ್ಟದ್ದು. ಅಯಾನೀಕರಣವಾಗಿರುವುದರಿಂದ ಈ ಕಣಗಳು ಸೂರ್ಯನಿಂದ ಹೊರಬರುವಂತಹ ಕಾಂತಕ್ಷೇತ್ರವನ್ನೊಡಗೂಡಿದ ಸೌರಮಾರುತದಿಂದ ತಳ್ಳಲ್ಪಡುವು. ಇದರಿಂದಾಗಿ ಈ 2 ಬಾಲಗಳ ದಿಕ್ಕುಗಳು ಸ್ವಲ್ಪ ಬೇರೆಯಾಗಿರುತ್ತವೆ. ಪಾರ್ಕರ್ ನೌಕೆಯು ಪಡೆದ ಛಾಯಾಚಿತ್ರದಲ್ಲಿ ನಿಯೋವೈಸ್ನ 2 ಬಾಲಗಳು ಗೋಚರಿಸುತ್ತವೆ. ನಿಯೋವೈಸನ್ನು ನಮ್ಮ ಸೌರವ್ಯೂಹದ ಹಿನ್ನೆಲೆಯಲ್ಲಿ ಸ್ವಲ್ಪ ಸವಿಸ್ತಾರವಾಗಿ ಅರ್ಥ ಮಾಡೋಣ. ಸೌರವ್ಯೂಹದ ಮಧ್ಯದಲ್ಲಿ ಸೂರ್ಯ, ಅದನ್ನು ಪರಿಭ್ರಮಿಸಿ ಹಲವಾರು ಗ್ರಹಗಳಿವೆ ಎಂದು ನಮಗೆಲ್ಲ ತಿಳಿದಿದೆ. ಸೌರವ್ಯೂಹದ 99.9% ಹೆಚ್ಚೇ ದ್ರವ್ಯರಾಶಿ ಸೂರ್ಯನಲ್ಲಿದೆ. ಉಳಿದ ದ್ರವ್ಯರಾಶಿ ಗ್ರಹಗಳಲ್ಲಿ, ಗ್ರಹಗಳ ಉಪಗ್ರಹಗಳಲ್ಲಿ, ಕುಬ್ಜ ಗ್ರಹಗಳಲ್ಲಿ, ಗ್ರಹಾಭಗಳಲ್ಲಿ ಇದೆ. ಸೂರ್ಯನಿಂದ ದೂರ ಸರಿಯುತ್ತಾ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಈ ಗ್ರಹಗಳು ಕ್ರಮೇಣ ದೊಡ್ಡ ದೊಡ್ಡ ಕಕ್ಷೆಗಳಲ್ಲಿ ಪರಿಭ್ರಮಿಸುತ್ತಿವೆ. ಪ್ರತಿಯೊಂದಕ್ಕೆ ನಮ್ಮ ಭೂಮಿಯ ಚಂದ್ರನಂತೆ ಉಪಗ್ರಹಗಳಿವೆ. ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವಿನ ವಲಯವು ಸೆರೆಸ್ನಂತಹ ಕುಬ್ಜ ಗ್ರಹಗಳನ್ನೊಡಗೂಡಿ 1 ಕಿಲೋಮೀಟರ್ನಷ್ಟು ಗಾತ್ರದ 1 ಮಿಲಿಯದಷ್ಟು ಗ್ರಹಾಭಗಳನ್ನು ಒಳಗೊಂಡಿದೆ.
ಹೆಚ್ಚಿನ ಈ ಗ್ರಹಾಭಗಳು ಗೋಳಾಕಾರದ್ದಾಗಿರದೆ ಬಂಡೆಗಳಾಗಿವೆ. ಇವು ಕೆಲವೊಮ್ಮೆ ತುಂಡಾಗಿ ಭೂಮಿಯ ಗುರುತ್ವದಿಂದ ಎಳೆಯಲ್ಪಟ್ಟು ವಾತಾವರಣವನ್ನು ಪ್ರವೇಶಿಸುವುದು, ಗಾಳಿಯೊಂದಿಗಿನ ಘರ್ಷಣೆಯಿಂದ ಉರಿದು ಪ್ರಕಾಶಿಸಿ ನಮಗೆ ಉಲ್ಕೆ ಕಂಡುಬರುತ್ತದೆ. ಒಮ್ಮೊಮ್ಮೆ ಬಾಲಚುಕ್ಕಿಗಳ ಕಕ್ಷೆಯು ಗುರುಗ್ರಹ ಇತ್ಯಾದಿಗಳಿಂದ ದಿಕ್ಚ್ಯುತಿಯಾಗಿ ಬೇರೆ ಕಾಯಗಳೊಂದಿಗೆ ಡಿಕ್ಕಿಯಾಗುವ ಸಾಧ್ಯತೆ ಇದೆ. ಶೂಮೇಕರ್ ಲವಿ ಎಂಬ ಬಾಲಚುಕ್ಕಿಯು ಹೀಗೆಯೇ ಗುರುಗ್ರಹದ ಮೇಲೆ 1994 ಅಪ್ಪಳಿಸಿತ್ತು. ಸುಮಾರು 50,000 ವರ್ಷಗಳ ಹಿಂದೆ ಗ್ರಹಾಭವೊಂದು ಭೂಮಿಯ ಮೇಲೆ ಅಪ್ಪಳಿಸಿ ಮಹಾರಾಷ್ಟ್ರದಲ್ಲಿ 2 ಕಿಲೋಮೀಟರ್ ಗಾತ್ರದ ಲೋಣಾರ ಎಂದು ಕರೆಯಲ್ಪಟ್ಟಿರುವ ಕೆರೆಯೊಂದನ್ನು ಸೃಷ್ಟಿ ಮಾಡಿದೆ. ನೆಪ್ಚೂನ್ ಗ್ರಹದ ಕಕ್ಷೆಯ ಹೊರಗೆ ಕೈಪರ್ ವಲಯ ಎಂಬ ರಚನೆ ಇದೆ. ಪ್ಲೂಟೋ ಈ ವಲಯಕ್ಕೆ ಸೇರಿದ್ದು. ದೂರದರ್ಶಕಗಳ ಮೂಲಕ ಈ ವಲಯದ ಕಾಯಗಳ ರೋಹಿತಗಳನ್ನು ನೋಡಿದರೆ ಅವು ನೀರು, ಮೀಥೇನ್ ಹಾಗೂ ಅಮೋನಿಯಾದಂತಹ ಪದಾರ್ಥಗಳನ್ನು ಒಳಗೊಂಡಿವೆ ಎಂದು ನಮಗೆ ತಿಳಿದಿದೆ. ಕೈಪರ್ ವಲಯದಲ್ಲಿ ಸುಮಾರು 2,000 ಕಾಯಗಳು ದಾಖಲೆಯಾಗಿದ್ದು ಇನ್ನೂ 100,000+ ಕಾಯಗಳು ಇವೆ ಎಂದು ತಜ್ಞರು ಊಹಿಸಿದ್ದಾರೆ. ಗ್ರಹಾಭಗಳು ಮತ್ತು ಕೈಪರ್ ವಲಯದ ಕಾಯಗಳಲ್ಲಿನ ವ್ಯತ್ಯಾಸ ಅವೆರಡರ ಸಂಯೋಜನೆ. ಗ್ರಹಾಭಗಳು ಮಹಾಬಂಡೆಗಳು, ಸೂರ್ಯನ ಶಾಖದಿಂದ ಬೇಗನೆ ಆವಿ ಉತ್ಪತನವಾಗುವುದಿಲ್ಲ, ಬಾಲ ಉತ್ಪತ್ತಿ ಆಗುವುದಿಲ್ಲ. ಕೈಪರ್ ಕಾಯಗಳು ಹಿಮಮಯ, ಬೇಗನೆ ಬಾಲಚುಕ್ಕಿಗಳಾಗಿ ಪರಿವರ್ತನೆ ಆಗುತ್ತವೆ. ಪ್ರಸ್ತುತ ತಿಳುವಳಿಕೆಯ ಪ್ರಕಾರ ಸಾಧಾರಣ 200 ವರ್ಷಗಳಿಗಿಂತ ಕಡಿಮೆ ಕಕ್ಷಾವಧಿಯ ಧೂಮಕೇತುಗಳು ಕೈಪರ್ ವಲಯದಿಂದ ಬರುತ್ತವೆ. ಆದರೆ ಹಲವಾರು ಧೂಮಕೇತುಗಳು 1,000+ ವರ್ಷಗಳ ಕಕ್ಷಾವಧಿಯು. ನಿಯೋ ವಯಸ್ಸಿನ ಕಕ್ಷಾವಧಿ 6,700 ವರ್ಷಗಳಿಗಿಂತ ಹೆಚ್ಚಿದೆ. ಆದ್ದರಿಂದ ಅವು ಇನ್ನೂ ಬಹಳಷ್ಟು ದೂರದಿಂದ, ಅಂದರೆ 1 ಜ್ಯೋತಿರ್ವರ್ಷದಷ್ಟು ದೂರದಲ್ಲಿರುವ ನಮ್ಮ ಸೌರವ್ಯೂಹದ ಅಂಚಿನಿಂದ ಬರುತ್ತವೆ. ಈ ವಲಯದಲ್ಲಿ ಓರ್ಟ್ ನಿಹಾರಿಕೆ ಅಥವಾ ಓರ್ಟ್ ಮೇಘ ಎಂಬ ಸೌರವ್ಯೂಹವನ್ನು ಆವರಿಸಿರುವ ಗೋಲಾಕಾರದ ಕವಚದಂತಿರುವ ರಚನೆ ಇದೆ ಎಂಬ ಆಧಾರ ಕಲ್ಪನೆ ಇದೆ. ಇದು ನೇರವಾಗಿ ಗೋಚರವಾಗಿಲ್ಲವಾದರೂ ದೀರ್ಘ ಕಕ್ಷಾವಧಿ ಹಿಮಮಯ ಬಾಲಚುಕ್ಕಿಗಳು ಬಹಳಷ್ಟು ಕಂಡುಬಂದಿರುವುದೇ ಈ ಆಧಾರ ಕಲ್ಪನೆಯ ಸಾಬೀತು ಎನ್ನಬಹುದು. ಪ್ರಸ್ತುತ ತಿಳುವಳಿಕೆಯ ಪ್ರಕಾರ ಓರ್ಟ್ ವಲಯದಲ್ಲಿ 1 ಟ್ರಿಲಿಯದಷ್ಟು ಹಿಮಮಯ ಕಾಯಗಳಿದ್ದು ನಿಯೋವಾಯಸ್ ಕೂಡ ಈ ಓರ್ಟ್ ವಲಯದಿಂದ ಬಂದಿದೆ. ನಿಯೋವಾಯಸ್ ಅನ್ನು ಹೇಗೆ ವೀಕ್ಷಿಸುವುದು ಎಂದು ಈಗ ಕೀರ್ತಿ ಕಿರಣ್ ತಿಳಿಸುತ್ತಾರೆ. ನಿಯೋವಾಯಸ್ ಧೂಮಕೇತು ವಿಶ್ವದಾದ್ಯಂತ ಬರೀ ಕಣ್ಣಿಗೆ ಕಾಣುತ್ತಿರುವ ಒಂದು ಅಪರೂಪದ ಅತಿಥಿ. ಕಳೆದ ವಾರದಲ್ಲಿ ಇದು ಸೂರ್ಯೋದಯಕ್ಕೆ ಮುಂಚೆ ಕಾಣುತ್ತಿತ್ತು. ಈಗ ಇದು ಸಂಜೆ ಆಕಾಶದಲ್ಲಿ ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತಿನ ನಂತರ ನಸುಗತ್ತಲಿನಲ್ಲಿ ಕಾಣುತ್ತಿದೆ. ಸಂಜೆಯ ಆಕಾಶದಲ್ಲಿ ವಾಯವ್ಯ ಅಂದರೆ ನಾರ್ಥ್ ವೆಸ್ಟ್ ದಿಕ್ಕಿನಲ್ಲಿ ಸಪ್ತರ್ಷಿ ಮಂಡಲದ ಬಳಿ ದಿಗಂತಕ್ಕೆ ಹತ್ತಿರದಲ್ಲೇ ಕಾಣುವ ಇದನ್ನು ನೋಡಲು ಯಾವುದಾದರೂ ಎತ್ತರದ ಪ್ರದೇಶ, ಉದಾಹರಣೆಗೆ ಅಪಾರ್ಟ್ಮೆಂಟ್ ಮೇಲೆ ಅಥವಾ ದೊಡ್ಡ ಬಯಲಿನ ಪ್ರದೇಶಕ್ಕೆ ಹೋಗುವುದು ಅಗತ್ಯ. ಸೂರ್ಯ ಮುಳುಗಿದ ದಿಕ್ಕಿನಿಂದ ಸ್ವಲ್ಪ ಬಲಭಾಗಕ್ಕೆ ತಿರುಗಿದರೆ ವಾಯವ್ಯ ದಿಕ್ಕು ಸಿಗುತ್ತದೆ. ದಿನ ಕಳೆದಂತೆ ಆಕಾಶದಲ್ಲಿ ಸ್ವಲ್ಪ ಎತ್ತರಕ್ಕೆ ಕಾಣಲಿರುವ ನಿಯೋವಾಯಸ್ ಹಾಗೆಯೇ ಮೊಬ್ಬಾಗುತ್ತಾ ಹೋಗುತ್ತದೆ. ಜುಲೈ ಅಂತ್ಯದವರೆಗೆ ಇದು ಬರಿಗಣ್ಣಿಗೆ ಕಾಣಬಹುದು ಎಂದು ಅಂದಾಜು ಮಾಡಲಾಗಿದೆ. ಮೋಡಗಳಿರದ, ಕಣ್ಣಿಗೆ ರಾಚುವ ಬೀದಿ ದೀಪಗಳಿರದ ಜಾಗದಿಂದ ನೋಡುವುದು ಅಗತ್ಯ. ಬೈನಾಕ್ಯುಲರ್ ಅಥವಾ ದೂರದರ್ಶಕಗಳಿಂದ ನೋಡಿದರೆ ಧೂಮಕೇತುವಿನ ಬಾಲವು ಚೆನ್ನಾಗಿ ಕಾಣುವುದು. 23 ಜುಲೈ ದಿನಾಂಕದಂದು ಚಂದ್ರನ ಸಮೀಪವೇ ಕಾಣುವುದು. ಧೂಮಕೇತುವನ್ನು ಹುಡುಕಲು ಮೊಬೈಲ್ ಆ್ಯಪ್ಗಳನ್ನು ಬಳಸಬಹುದು. ಸ್ಟೆಲೇರಿಯಂ, ಸ್ಕೈ ಸಫಾರಿ ಆ್ಯಪ್ಗಳಲ್ಲಿ ಧೂಮಕೇತುವಿನ ಹೆಸರು C2020F3 ಎಂದು ಹುಡುಕಿದರೆ ಯಾವ ದಿಕ್ಕಿನಲ್ಲಿ ಧೂಮಕೇತು ಕಾಣುವುದು ಎಂದು ತೋರಿಸುತ್ತವೆ. ಧೂಮಕೇತುವನ್ನು ಕ್ಯಾಮರಾನಲ್ಲಿ ಕೂಡ ಸೆರೆಹಿಡಿಯಬಹುದು. ನಿಮ್ಮ ಮೊಬೈಲ್ನಲ್ಲಿ ಮ್ಯಾನ್ಯುಯಲ್ ಅಥವಾ ಪ್ರೋ ಮೋಡ್ ಇದ್ದರೆ ಅದನ್ನು ಬಳಸಿ ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗೆದರೆ ಧೂಮಕೇತು ಕಾಣುವುದು. ಸ್ವಲ್ಪ ಝೂಮ್ ಹಾಗೂ ಮ್ಯಾನ್ಯುಯಲ್ ಫೋಕಸ್ ಬಳಸಬಹುದು. DSLR ಕ್ಯಾಮರಾ ಇದ್ದಲ್ಲಿ 50mm ಅಥವಾ ಹೆಚ್ಚಿನ ಫೋಕಲ್ ಲೆಂತ್ ಇರುವ ಲೆನ್ಸನ್ನು ಬಳಸಿ ಟ್ರೈಪಾಡ್ ಮೇಲೆ ಹಾಕಿ ಮ್ಯಾನ್ಯುಯಲ್ ಫೋಕಸ್ಸನ್ನು ಇನ್ಫಿನಿಟಿಗೆ ಸೆಟ್ ಮಾಡಿ ಮ್ಯಾನ್ಯುಯಲ್ ಎಕ್ಸ್ಪೋಜರ್ ಬಳಸಿ ಚಿತ್ರವನ್ನು ತೆಗೆಯಬಹುದು. ಈಗ MN ಸುಂದರ್ ಅವರು ನಿಯೋವೈಸ್ನ ವೀಕ್ಷಣೆಯ ವೇಳಾಪಟ್ಟಿಯ ವಿಷಯ ಒಂದು ಸ್ವಲ್ಪ ತಿಳಿಸ್ತಾರೆ.
ನಮ್ಮ ಕೀರ್ತಿಕಿರಣ್ ಅವರೇ ಚಿತ್ರಿಸಿ ಸಂಸ್ಕರಿಸಿದ ಬಾಲಚುಕ್ಕಿ ನಿಯೋ ವಯಸ್ಸಿನ ಸುಂದರವಾದ ಚಿತ್ರವನ್ನು ನೀವೀಗ ನೋಡುತ್ತಿದ್ದೀರಿ. ಬಾಲಚುಕ್ಕಿ ನಿಯೋ ವಯಸ್ಸ್ ಯಾವತ್ತು, ಎಲ್ಲಿ, ಎಷ್ಟು ಹೊತ್ತಿಗೆ ಮತ್ತು ಕ್ಷಿತಜದಿಂದ ಎಷ್ಟು ಎತ್ತರದಲ್ಲಿ ಕಾಣುತ್ತದೆ ಎಂಬ ವಿವರಗಳನ್ನು ಈ ವೇಳಾಪಟ್ಟಿಯಲ್ಲಿ ನೀವು ಕಾಣಬಹುದು. ಈ ವೇಳಾಪಟ್ಟಿಯು ಬೆಂಗಳೂರಿಗೆ ತಯಾರಿಸಲಾಗಿದೆ, ಆದರೂ ಈ ವಿವರಗಳು ಕರ್ನಾಟಕ ಮತ್ತು ಬಹುತೇಕ ಭಾರತದ ಬೇರೆ ಬೇರೆ ಜಾಗಗಳಿಗೆ ಅನ್ವಯವಾಗುತ್ತದೆ. ನಮ್ಮ ಈ ನೆಚ್ಚಿನ ಹಿಮಮಯ ಅತಿಥಿಯನ್ನು ದಯವಿಟ್ಟು ನೋಡಲು ಪ್ರಯತ್ನಿಸಿ. ಆ ನಿರ್ದಿಷ್ಟ 20 ನಿಮಿಷಗಳ ಅವಧಿಯಲ್ಲಿ ಆಗಸದ ವಾಯುವ್ಯ ದಿಕ್ಕಿನಲ್ಲಿ ಮೋಡ ಕವಿಯದಿದ್ದರೆ ಸಾಕು. ತಾಳ್ಮೆಯಿಂದ ಜುಲೈ ಕೊನೆಯವರೆಗೆ ದಿನಾಲೂ ಆ ವೇಳೆಗೆ ಆಗಸವನ್ನು ನೋಡುತ್ತೀರಿ. 1 ನಿಮಿಷದಷ್ಟು ಮೋಡ ಸರಿದರೂ ಕೂಡ ಅದ್ಭುತವಾಗಿರುವುದು. ಬಾಲಚುಕ್ಕಿಯ ಉಜ್ವಲತೆ ವೇಗವಾಗಿ ಕ್ಷೀಣವಾಗದಿದ್ದರೆ ಜುಲೈ ತಿಂಗಳ ಕೊನೆಯವರೆಗೂ ಕಾಣುವುದು. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕಾರ್ಯ ಮಾಡುವುದೇ ಶುಭ, ಕೆಟ್ಟ ಕೆಲಸ ಮಾಡುವುದೇ ಅಶುಭ ಎಂದು ನಮ್ಮ ಪೂರ್ವಜರಾಗಿರುವ ಕರ್ನಾಟಕದ ವಚನಕಾರರು ನಂಬಿದ್ದರು. ಈ ಸಂದರ್ಭದಲ್ಲಿ ನಿಯೋವೈಸ್ ಬಾಲಚುಕ್ಕಿ ಕಾಣುವ ಹೊತ್ತಿಗೆ ಮೋಡಗಳು ಬದಿಗೆ ಸರಿಯಲಿ ಎಂಬ ಆಸೆಯನ್ನಿಟ್ಟು ಕಾದುಕೊಂಡು ಅದನ್ನು ವೀಕ್ಷಿಸಿ ಆನಂದಿಸುವ ಪ್ರಯತ್ನ ಮಾಡುವುದೇ ಒಳ್ಳೆಯ ಕೆಲಸ, ಅದೇ ಶುಭ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಮೂಲಗಳನ್ನು ಮಾತ್ರ ಪರಿಗಣಿಸಿ, ಈ ಜಾಲತಾಣವನ್ನು ಸಂದರ್ಶಿಸಿ. ಧನ್ಯವಾದಗಳು. ನಮಸ್ಕಾರ.